ನಮಸ್ಕಾರ ಅಮೋಘ ನ್ಯೂಸ್ಗೆ ಸ್ವಾಗತ ನಾನು ಸ್ಮಿತಾ ನೂತನ ಸಚಿವರಾಗಿ ಪದಗ್ರಹಣ ಮಾಡಿದ ಮಧುಗಿರಿ ವಿಧಾನಸಭಾ ಕ್ಷೇತ್ರದ ಶಾಸಕ ಹಾಗೂ ಸಹಕಾರ ಸಚಿವ ಕೆಎನ್ ರಾಜನ್ ಅವರಿಗೆ ತುಮಕೂರಿನ ಸಾಧರ ವಿದ್ಯಾರ್ಥಿ ನಿಲಯ ಮುಂಭಾಗ ಅದ್ಧೂರಿಯಾಗಿ ಸ್ವಾಗತ ಮಾಡಿದರು ಕ್ಯಾತ್ಸಂದ್ರದಿಂದ ಜಿಲ್ಲಾ ಕಾಂಗ್ರೆಸ್ ಕಚೇರಿಗೆ ಮೆರವಣಿಗೆಯಲ್ಲಿ ತೆರಳುತ್ತಿದ್ದ ಸಹಕಾರ ಸಚಿವ ಕೆಎನ್ ರಾಜನ್ ಅವರಿಗೆ ಮಾರ್ಗ ಮಧ್ಯೆ ಸಾಧರ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷ ಪಿ ಮೂರ್ತಿ ನೇತೃತ್ವದಲ್ಲಿ ಸಮುದಾಯದ ಮುಖಂಡರು ಹೂವಿನ ಮಳೆಯನ್ನ ಸುರಿಸಿ ಅದ್ಧೂರಿಯಿಂದ ಸ್ವಾಗತಿಸಿದರು ಸಂದರ್ಭದಲ್ಲಿ ಸಮುದಾಯ ಮುಖಂಡರುಗಳು ಕೆಎನ್ ರಾಜನ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿದರು ಈ ವೇಳೆ ಪಟಾಕಿ ಸಿಡಿಸಿ ಸಂಭ್ರಮಿಸಿದರು ತುಮಕೂರು ಜಿಲ್ಲೆಯಲ್ಲಿ 7 ಸ್ಥಾನಗಳನ್ನು ಕಾಂಗ್ರೆಸ್ ಪಕ್ಷವು ಗೆಲುವು ಸಾಧಿಸಿದ್ದು ಈ ಪೈಕಿ ಡಾಕ್ಟರ್ ಜಿ ಪರಮೇಶ್ವರ್ ಮತ್ತು ಕೆಎನ್ ರಾಜನ್ ಅವರಿಗೆ ಸಚಿವ ಸ್ಥಾನ ದೊರಕಿದ್ದು ತಮಗೆಲ್ಲ ಸಂತಸವಾಗಿದೆ ಎಂದು ಕೋರ್ಟಗೆರೆಯ ಕಾಂಗ್ರೆಸ್ ಮುಖಂಡ ಹಾಗೂ ಗುತ್ತಿಗೆದಾರ ಬಲರಾಮಯ್ಯ ಹೇಳಿದ್ದಾರೆ ಇನ್ನು ಜಿಲ್ಲೆಯ ಹಿರಿಯ ರಾಜಕಾರಣಿ ಟಿಬಿ ಜಯಚಂದ್ರನ್ ಅವರಿಗೂ ಸಚಿವ ಸ್ಥಾನ ನೀಡಬೇಕೆಂದು ಈ ಸಂದರ್ಭದಲ್ಲಿ ಆಗ್ರಹಿಸಿದರು ನಮ್ಮ ಜಿಲ್ಲೆಗೆ ಒಳ್ಳೆಯ ಒಂದು ಸುದಿನ ಅಂತ ನಾವಾದರೂ ಕೂಡ ಭಾವಿಸಿದ್ದೇವೆ ಯಾಕೆಂತಂದ್ರೆ ಬಹುಶಃ ನಾವೆಂದೂ ಕಂಡರಿಯಂತ ಒಂದು ದಿನ ಇದು ಯಾಕೆಂತಂದ್ರೆ ಒಂದು ಕೆಎನ್ ರಾಜಣ್ಣ ಅವರು ಮಂತ್ರಿ ಆಗಿರತಕ್ಕಂತದ್ದು ಅದು ಅವರು ಯಾವ ಖಾತೆ ಕೇಳಿದ್ರು ಸಹಕಾರ ಖಾತೆ ಅದನ್ನೇ ಕೂಡ ಕೊಟ್ಟಿದ್ದಾರೆ ನಾವು ಮೊದಲನೇದಾಗಿ ಈ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಾವು ಧನ್ಯವಾದವನ್ನು ಹೇಳಬೇಕಾಗ್ತದೆ ಮತ್ತು ಅದೇ ರೀತಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಈಗಾಗಲೇ ಅವರು ಕ್ಯಾಬಿನೆಟ್ ದರ್ಜೆ ಸಚಿವರಾಗಿದ್ದಾರೆ ಈಗ ಬಹುತೇಕವಾಗಿ ಅವರಿಗೆ ಹೋಮನ್ನು ಕೊಡ್ತಾಯಿದ್ದೀವಿ ಅಂತ ಹೇಳ್ತಾ ಇದ್ದಾರೆ ಅದರಿಂದ ಅವರಿಗೂ ಕೂಡ ನಾವು ಧನ್ಯವಾದವನ್ನು ಮುಖ್ಯಮಂತ್ರಿಗಳಿಗೆ ಹೇಳಬೇಕಾಗ್ತದೆ ಇನ್ನು ವಿಶೇಷವಾಗಿ ನಾವು ಈ ಜಿಲ್ಲೆ ಈ ಒಂದು ವಾತಾವರಣ ನೋಡಿದ್ರೆ ಮುಂದಿನ ದಿನಗಳಲ್ಲಿ ನಾವು ಎಂ ಪಿ ಚುನಾವಣೆಯಲ್ಲಿ ಯಾಕೆಂದರೆ ರಾಜಣ್ಣ ನೇತೃತ್ವ ಮತ್ತು ನಮ್ಮ ಪರಮೇಶ್ವರ ನೇತೃತ್ವದಲ್ಲಿ ಮುಂದಿನ ಎಂ ಪಿ ಚುನಾವಣೆಯಲ್ಲಿ 100ಕ್ಕೆ 100 ನಾವು ಗೆಲ್ತೇವೆ ಅನ್ನತಕ್ಕಂಥ ಒಂದು ಅಭಿಮತ ನನಗಿದೆ ಯಾಕೆಂದರೆ ರಾಜಣ್ಣವರು ಜಿಲ್ಲೆಯಲ್ಲಿ ಒಂದು ಪ್ರಭಾವಿ ರಾಜಕಾರಣಿ ಮತ್ತು ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಬಹುಶಃ ಅವರು ಜೀವನದಲ್ಲೇ ಕೂಡ ಯಾರಿಗೂ ಕೂಡ ತೊಂದರೆ ಕೊಡದೇ ಇರತಕ್ಕಂಥ ರಾಜಕಾರಣಿ ಅವರು ಅವರು ಅಜಾತಶತ್ರು ಆ ಅಜಾತಶತ್ರುವನ್ನು ಕೂಡ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಮುಖ್ಯಮಂತ್ರಿ ಆಗಿರೋದ್ರಿಂದ ನಮಗೆ ಒಳ್ಳೆಯ ದಿನವನ್ನು ಕಾಣಬೇಕಾದ್ರೆ ನಾವು ಅವರಲ್ಲಿ ಮನವಿಯನ್ನು ಮಾಡ್ಕೊಂಡು ಅದಿಷ್ಟೇ ಈ ಜಿಲ್ಲೆಯಲ್ಲಿ ಉತ್ತಮವಾಗಿ ಈಗೇನು ನೀರಾವರಿ ಮತ್ತು ರೈಲ್ವೆ ಎರಡೂ ಕೂಡ ನೆನೆಗುದಿಗೆ ಬಿದ್ದುಬಿಟ್ಟಿದೆ ಈಗಾಗಲೇ ಅರ್ಧಂಬರ್ಧ ಕೆಲಸ ಆಗಿ ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿ ಸುಮಾರು ಆಲೆ 23,000 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ ಯಾಕೆ ನೀರಾವರಿಗೆ ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್ ಅಮೋಕ್ ಟಿವಿ ತುಮಕೂರು ಪ್ರಯಾಣಿಕರಿಂದ ನಿಗದಿತ ದರಕ್ಕಿಂತ ಹೆಚ್ಚು ಹಣ ವಸೂಲಿ ಮಾಡುತ್ತಿರುವ ಸಾರಿಗೆ ಸಿಬ್ಬಂದಿ ವಿರುದ್ಧ ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವಂತಹ ಕೋತನಟ್ಟಿ ಕ್ರಾಸ್ ಬಳಿ ಸಾರ್ವಜನಿಕರು ಪ್ರತಿಭಟನೆ ನಡೆಸಿದರು ವಿಜಯಪುರ ಬೆಳಗಾವಿ ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡಿರುವ ಕೋತನಟ್ಟಿ ಕ್ರಾಸ್ ಬಳಿ ಸಾರಿಗೆ ಸಂಸ್ಥೆಯ ನಿರ್ವಾಹಕರಿಂದ ಜನರ ಬಳಿ ಹೆಚ್ಚಿನ ಹಣ ವಸೂಲಿ ಆರೋಪ ಕೇಳಿ ಬಂದಿದ್ದು ಬಸ್ ನಿರ್ವಾಹಕರು ಕೋತನಟ್ಟಿ ಕ್ರಾಸ್ ಟಿಕೆಟ್ ಬದಲು ಐಗಳಿ ಕ್ರಾಸ್ ಟಿಕೆಟ್ ನೀಡುತ್ತಿದ್ದು ಇದರ ವಿರುದ್ಧವಾಗಿ ಸಾರ್ವಜನಿಕರು ಅರ್ಧ ಗಂಟೆಗೂ ಹೆಚ್ಚು ಕಾಲ ರಾಜ್ಯ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು ಐಗಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ ಮೋಟರ್ಸೈಕಲ್ ಆಂದೋಲನ ಚಲ ಅಲ್ಲ ಪಟದ ನಂತರ ಎಲ್ಲ ಒಂದ್ ನಂಬರ್ ಆಗೈತಿ ಬೆಳಗಾವ್ ಡಿಪೋ ಅಂತ ಇವ್ರಿಗೆ ಏನಾಗೈತ್ರಿ ಒಂದು ಗಾಡಿ ತರಬಂಗಿಲ್ಲ ಯಾಕ್ರಿ ನೋಡ್ರಿ ನಿನ್ನೆ ತಿಕ್ಕಡೆ ನೋಡ್ರಿ 34 ರೂಪಾಯಿ ನೋಡ್ರಿ ಹೋದ್ನಟ್ಟಿ ಹಾಕ್ಯಾರ್ರಿ ನೋಡ್ರಿ
ಶಿರಾ ಕ್ಷೇತ್ರದ ಶಾಸಕರು ಹಾಗೂ ಮಾಜಿ ಸಚಿವ ಟಿಬಿ ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡದೆ ಕುಂಚಿಟಿಗ ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಮಾಡಲಾಗಿದೆ ಎಂದು ತುಮಕೂರು ಜಿಲ್ಲಾ ಕುಂಚಿಟಿಗ ಒಕ್ಕಲಿಗರ ವಿದ್ಯಾ ಅಭಿವೃದ್ಧಿ ಸಂಘದ ಕಾರ್ಯಾಧ್ಯಕ್ಷ ಆರ್ ಕಾಮರಾಜ್ ಆರೋಪಿಸಿದರು ತುಮಕೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆರ್ ಕಾಮರಾಜರವರು ಕುಂಚಿಟಿಗ ಒಕ್ಕಲಿಗ ಸಮಾಜ 25 ಲಕ್ಷ ಜನರ ಸಂಖ್ಯೆ ಇದ್ದು ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡದೆ ಅನ್ಯಾಯ ಮಾಡಲಾಗಿದೆ ಎಂದು ಹೇಳಿದರು ಇನ್ನು ಜಿಲ್ಲೆಯ 8 ಕ್ಷೇತ್ರಗಳಲ್ಲಿ ಕುಂಚಿಟಿಗರ ಮತವೇ ನಿರ್ಣಾಯಕವಾಗಿದ್ದು ಕುಂಚಿಟಿಗರನ್ನು ವ್ಯವಸ್ಥಿತವಾಗಿ ಮೂಲೆಗುಂಪು ಮಾಡುವ ಹುನ್ನಾರ ನಡೆದಿದೆ ಅಂತ ಕಾಮರಾಜರವರು ನೇರವಾಗಿ ಆರೋಪಿಸಿದ್ದಾರೆ ಜಯಚಂದ್ರರವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಆಗಿರುವ ಅನ್ಯಾಯವನ್ನು ಸರಿಪಡಿಸಬೇಕು ಇಲ್ಲದಿದ್ದರೆ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಕುಂಚಿಟಿಗ ಒಕ್ಕಲಿಗರು ತಕ್ಕ ಪಾಠ ಕಲಿಸಬೇಕಾಗುತ್ತದೆ ಅಂತ ಕಾಮರಾಜರವರು ಎಚ್ಚರಿಕೆ ನೀಡಿದರು ಈ ನಮ್ಮ ಸಮಾಜಕ್ಕೆ ಆಗಿರತಕ್ಕಂತ ಅನ್ಯಾಯವನ್ನು ಸರಿಪಡಿಸತಲ್ಲ ಇದ್ದರೆ ಮುಂಬರತಕ್ಕಂತ ದಿನಗಳಲ್ಲಿ ಕುಂಚಿಟಿಗ ಸಮಾಜ ಏನು ಅಂತಕ್ಕಂತದನ್ನ ಸರ್ಕಾರಕ್ಕೆ ತೋರಿಸತಕ್ಕಂತ ರೀತಿಯಲ್ಲಿ ಅದರ ಪರಿಣಾಮ ಬಹಳಷ್ಟು ಇರ್ತದೆ ಅಂತಕ್ಕಂತ ಒಂದು ಸಂದೇಶವನ್ನು ಸಹ ಈ ಸಂದರ್ಭದಲ್ಲಿ ರವಾನೆ ಮಾಡಬೇಕು ಅಂತಕ್ಕಂತ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಪತ್ರಿಕಾ ಗೋಷ್ಠಿಯನ್ನು ಕರೆದಿರತಕ್ಕಂಥದ್ದು ಯಾಕಂದರೆ ಕರ್ನಾಟಕದಲ್ಲಿ ಏನು 25 ಲಕ್ಷಕ್ಕಿಂತ ಜಾಸ್ತಿ ಕುಂಚಿಟಿಗ ಸಮಾಜದ ಬಂದಿಗಳು ವಾಸ ಮಾಡ್ತಾ ಇದ್ದಾರೆ ಅದರ ಮೂಲ ತುಮಕೂರು ಜಿಲ್ಲೆ ಸಮಾಜಕ್ಕೆ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ವಾಸ ಮಾಡತಕ್ಕಂತ ಕುಂಚಿಟಿಗ ಸಮಾಜ ಪಕ್ಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಅತ್ಯಂತ ಅಧಿಕ ಸಂಖ್ಯೆಯಲ್ಲಿ ವಾಸ ಮಾಡತಕ್ಕಂತ ಕುಂಚಿಟಿಗ ಸಮಾಜ ಶಿವಮೊಗ್ಗ ಜಿಲ್ಲೆಯಲ್ಲಿ ಅತ್ಯಧಿಕ ಸಂಖ್ಯೆಯಲ್ಲಿ ಇರತಕ್ಕಂತವರು ಹಾವೇರಿ ಜಿಲ್ಲೆಯಲ್ಲಿ ಇರತಕ್ಕಂತವರು ಮೈಸೂರಿನಲ್ಲಿ ಇರತಕ್ಕಂತವರು ಬೆಂಗಳೂರಿನಲ್ಲಿ ಇರತಕ್ಕಂತವರು ಚಿಕ್ಕಬಳ್ಳಾಪುರದಲ್ಲಿರತಕ್ಕಂಥ ದೊಡ್ಡಬಳ್ಳಾಪುರದಲ್ಲಿರತಕ್ಕಂಥ ತುಮಕೂರು ಬೆಂಗಳೂರು ಗ್ರಾಮಾಂತರ ಇರತಕ್ಕಂಥವರು ಎಲ್ಲ ಕಡೆಯಿಂದ ಇವತ್ತು ನಮ್ಮ ಜಿಲ್ಲೆಯಲ್ಲಿ 11 ವಿಧಾನಸಭಾ ಕ್ಷೇತ್ರಗಳಿವೆ ತುಮಕೂರು ಜಿಲ್ಲೆಯಲ್ಲಿ 8 ಕ್ಷೇತ್ರಗಳಲ್ಲಿ ಕುಂಚಿಟಿಗ ಸಮಾಜ ನಿರ್ಣಾಯಕ ಪಾತ್ರವನ್ನು ವಹಿಸತಕ್ಕಂಥದ್ದು ಇವತ್ತು 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ಏನಾದರೂ ಆಯ್ಕೆ ಆಗಬೇಕು ಅಂದರೆ ಕುಂಚಿಟಿಗ ಸಮಾಜದ ಮತಗಳು ಅತ್ಯಂತ ನಿರ್ಣಾಯಕವಾಗಿರ್ತಕ್ಕಂಥದ್ದು ಜಯಚಂದ್ರ ಅವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ಸಂಘದ ಅಧ್ಯಕ್ಷ ಶ್ರೀಧರ್ ಒತ್ತಾಯಿಸಿದರು ಆದರೂ ಸರ್ಕಾರ ಗಣನೆಗೆ ತಗೊಳ್ಳದರೆ ಸರ್ಕಾರಕ್ಕೆ ಒಂದು ವೈಂಟೇಜ್ ಆಗಿದೆ ತುಮಕೂರು ಜಿಲ್ಲೆಗೆ ಅವರ ಅವಶ್ಯಕತೆ ಈ ರಾಜ್ಯಕ್ಕೆ ಅವಶ್ಯಕತೆ ಇತ್ತು ಮುಂಚಿಟಿಗ ಸಮಾಜದಿಂದ ಇಡೀ ರಾಜ್ಯದಲ್ಲಿ ಅವರೊಬ್ಬರೇ ಗೆದ್ದಿದ್ದು ಅವರೊಬ್ಬರೇ ಇದು ಮಾಡಿದ್ದು ಅಂತ ಮಾನ್ಸೂನ್ಗೆ ಕೊಡಬೇಕಾಯಿತು ಭಾಳ ಅನ್ಯಾಯ ಆಗಿದೆ ಈಗ ನಾವು ರಾಜಣ್ಣವರಿಗೆ ಕೊಟ್ಟಿದ್ದಾರೆ ಪರಮೇಶ್ವರ್ ಕೊಟ್ಟಿದ್ದಾರೆ ಅವ್ರಿಗೆಲ್ಲ ಸ್ವಾಗತಿಸ್ತೀವಿ ಕೊಡಬಾರ್ದು ಅಂತ ಹೇಳಿಲ್ಲ ಅಭಿನಂದನೆ ಸಲ್ಲಿಸ್ತೀವಿ ಆದರೆ ಜಯಚಂದ್ರ ಅವ್ರಿಗೆ ಕೊಡಬೇಕಾಯಿತು ಅಂತ ನಮ್ಮಲ್ಲಿ ಮನವಿ ಮಾಡ್ಕಂತೀವಿ ಇದಕ್ಕೆ ನ್ಯಾಯ ಕೊಡಿಸ್ಬೇಕು ಅಂತ ಪತ್ರಿಕಾ ಮಾಧ್ಯಮದವರು ಇವ್ರಿಗೆ ಟಿ ವಿ ಮಾಧ್ಯಮದವ್ರಿಗೆ ಕರೆ ಮಾಡ್ತೀನಿ ಧನ್ಯವಾದ ನಿಮ್ಗೆ ತುಂಬ ಬೇಜಾರಾಗಿದೆ ಅಂತ ತುಂಬ ಭಾಳ ಬೇಜಾರಾಗಿದೆ ಸರ್ ಭಾಳ ಬೇಜಾರಾಗಿದೆ ಈಗ ಎಲಿಜಿಬಲ್ ಇಲ್ದಿದ್ದ ಮನುಷ್ಯನಿಗೆ ಕೊಡಿ ಅಂತ ನಾವು ಕೇಳಿದ್ರು ತಪ್ಪಾಗುತ್ತೆ ಈ ಮನುಷ್ಯನಿಗೆ ಕೊಡಬೇಕಾಗಿತ್ತು ಅದಕ್ಕೆಲ್ಲ ನೀವು ನ್ಯಾಯ ಒದಗಿಸ್ಕೊಡ್ಬೇಕು ತುಂಬ ನೋವಾಗಿದೆ ಈ ಸಮಾಜದಲ್ಲಿ ಎಲ್ಲ ಹಿರಿಯ ಮುಖಂಡರೆಲ್ಲ ಬೇಜಾರಾಗಿದ್ದಾರೆ ಇವತ್ತು ಸುಮಾರು ಜನ ಬರಲಿದ್ದರು ಇನ್ನು ಜಿಲ್ಲೆಯ ಹಿರಿಯ ಕಾಂಗ್ರೆಸ್ ನಾಯಕರು ಮಾಜಿ ಸಚಿವ ಟಿಬಿ ಜಯಚಂದ್ರರವರಿಗೆ ಸಚಿವ ಸ್ಥಾನ ನೀಡುವ ಮೂಲಕ ಕುಂಚಿಟಿಗ ಒಕ್ಕಲಿಗ ಸಮಾಜಕ್ಕೆ ನ್ಯಾಯ ಒದಗಿಸಬೇಕೆಂದು ಕಾಂಗ್ರೆಸ್ ಮುಖಂಡ ಡಾಕ್ಟರ್ ಮನು ಪಾಟೀಲ್ ಒತ್ತಾಯಿಸಿದರು ಇವತ್ತು ಎಲ್ಲ ಒಂಥರದಲ್ಲಿ ಜಿಲ್ಲೆಯ ರಾಜ್ಯದಲ್ಲಿ ನಾವು ಕುಂಚಿಟಿಗರು ಅದರಲ್ಲಿ ಒಕ್ಕಲಿಗರು ಉಪ ಜನಾಂಗ ಇವತ್ತು 25 ಲಕ್ಷ ಜನ ನಮ್ಮ ರಾಜ್ಯದಲ್ಲಿದ್ದಾರೆ ಇವತ್ತು ಜಯಚಂದ್ರ ಸಾಹೇಬರಲ್ಲಿ ಎಲ್ಲ ಒಂಥರ ಜನ ನಂಬಿಕೆ ಇಟ್ಟಿದ್ದರು ಕಾಂಗ್ರೆಸ್ ಪಕ್ಷ ಇವತ್ತು ಜಯಚಂದ್ರ ಸಾಹೇಬನ್ನು ಗುರುತಿಸ್ತೆ ಮಂತ್ರಿ ಕೊಡ್ತೆ ಅವರ ಹಿರಿತನ ನೋಡಿ ನಮ್ಮ ಜನಾಂಗ ಎಲ್ಲ ಒಂದು ಒಲ್ವಿಟ್ಟಿತ್ತು ಅದರಿಂದ ಎಲ್ಲ ನಮ್ಮ ಜನಾಂಗ ಇಡೀ ಕರ್ನಾಟಕದಲ್ಲಿ ನಮ್ಮ ಜನಾಂಗ ಕಾಂಗ್ರೆಸ್ ಪಕ್ಷಕ್ಕೆ ಓಟಾಯಿತು ಓಟಾಕ್ತು ಅದೇ ಎಲ್ಲೋ ಅಂಥದ್ದು ನಮ್ಮ ಜಯಚಂದ್ರ ಸಾಹೇಬರಿಗೆ ಇವತ್ತು ಮಂತ್ರಿಗಿರಿ ಆಗಿಲ್ಲ ಆದರೆ ಮುಂದಿನ ದಿನದಲ್ಲಾದರೂ ನಾನು ನಿರೀಕ್ಷಿಸ್ತೀನಿ ಯಾಕಂದರೆ ಸನ್ಮಾನ್ಯ ಸಿದ್ದರಾಮಯ್ಯ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ನಮ್ಮ ಜನಾಂಗನ ಅವ್ರು ಕೈ ಬಿಡೋಣ ಅಂತ ನಮಗೆ ನಂಬಿಕೆ ಇದೆ ಮುಂದಿನ ದಿನದಲ್ಲಿ ಜಯಚಂದ್ರ ಸಾಹೇಬರಿಗೆ ಆಗಿರೋ ನೋವನ್ನು ನಮ್ಮ ಜನಾಂಗಕ್ಕೆ ತುಂಬಿಕೊಡ್ತಾರೆ ಅಂತ ನಮಗೆ ಭರವಸೆ ಇದೆ ನಾನು ಇಷ್ಟೇ ಕೇಳ್ಕೊಳ್ಳಿ ಯಾಕಂದರೆ ನಮ್ಮ ಜನಾಂಗ ಇವತ್ತು ಮಧುಗಿರಿ ಇರ್ಬೋದು ಕೊಡಗೇರಿ ಇರ್ಬೋದು ತುರುವೇಕೆರೆ ಇರ್ಬೋದು ಚಿಕ್ಕನಾಯಕನಹಳ್ಳಿ ಇರ್ಬೋದು ಚಿತ್ರದುರ್ಗ ಪಾರ್ಲಿಮೆಂಟ್ ಇರ್ಬೋದು ಆಮೇಲೆ ತುಮಕೂರು ಗ್ರಾಮಾಂತರ ಇರ್ಬೋದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆ ಇರ್ಬೋದು ತುಮಕೂರು ಲೋಕಸಭೆ ಇರ್ಬೋದು ನಮ್ಮ ಜನಾಂಗ ನಿರ್ಣಾಯಕ ಆದ್ದರಿಂದ ಮುಂದಿನ ದಿನದಲ್ಲಿ ಇವತ್ತು ನಮ್ಮ ಜನಾಂಗ ಅವತ್ತು ಕಾಂಗ್ರೆಸ್ ಪಕ್ಷದ ಮೇಲೆ ಒಲವಿತ್ತು ಅವತ್ತು ಓಟ್ ಹಾಕಿದ್ದಾರೆ ಯಾಕಂದರೆ ಅದು ಎಲ್ಲೋ ಒಂಥರ ಜಯಚಂದ್ರ ಇರ್ತನ ನೋಡಿ ಜಯಚಂದ್ರ ಸಾಹೇಬ್ ಮಂತ್ರಿ ಮಾಡಿದ ನಂಬಿಕೆ ಮೇಲೆ ನಮ್ಮ ಜನಾಂಗ ಓಟ್ ಹಾಕಿದೆ ಅದನ್ನು ಕಾಂಗ್ರೆಸ್ ಪಕ್ಷ ನಮ್ಮ ಪಕ್ಷ ನಾವು ಇವತ್ತು ಕಾಂಗ್ರೆಸ್ಲಿದ್ದೇವೆ ಮುಂದಿನ ದಿನ ನಾವು ಕಾಂಗ್ರೆಸ್ ಇರ್ತೀವಿ ಅದರ ಅನುಮಾನ ಇಲ್ಲ ಆದರೆ ನಮ್ಮ ಜನಾಂಗ ನ್ಯಾಯ ದೊರೆಸ್ಕೊಡ್ಬೇಕು ಅಂತ ನಾನು ವಿನಂತಿಸ್ತೀನಿ ಹೆಸರು ಕಳ್ಳಂಬೆಳ್ಳ
ಈಗ ಮೊನ್ನೆ ಸಚಿವ ಸಂಪುಟದಲ್ಲಿ ನಮ್ಮ ಜಯಚಂದ್ರ ಸಾಹೇಬರಿಗೆ ಸಾಕಷ್ಟು ನಮ್ಮ ಜನಾಂಗ ಕನ್ಯೆ ಆಗಿರ್ತಕ್ಕಂಥದ್ದು ಕುಂಚಿಟಿಗರು ಒಕ್ಕಲಿಗರು ಅಂತ ಹೇಳಿ ಕುಂಚ ಒಕ್ಕಲಿಗರಲ್ಲಿ ಒಂದು ಭಾಗ ಇದೆ. ಒಕ್ಕಲೇರೇ ಬೇರೆ, ಕುಂಚಿಟಿಗರೇ ಬೇರೆ. ಕುಂಚಿಟಿಗರ ಉಪ ಜಾತಿ ಅದು. ಸುಮಾರು 25 ಲಕ್ಷ ಜನ ನಮ್ಮಲ್ಲಿ ವೋಟರ್ಸ್ ಇದ್ದಾರೆ, ಎಲ್ಲ ತಾಲೂಕಿನಲ್ಲೂ ಇದ್ದಾರೆ. ಒಂದು ನಿರ್ಣಾಯಕವಾದಂಥ ಓಟನ್ನು ಕೊಡ್ತಕ್ಕಂಥ ಜನ ನಮ್ಮ ಕುಂಚಿಟಿಗರು. ಅದರಲ್ಲೂ ಭಾಳ ಬುದ್ಧಿವಂತಿಕೆಯಿಂದ ಇರ್ತಕ್ಕಂಥ ನಮ್ಮ ಕುಂಚಿಟಿಗರ ಜನಾಂಗವನ್ನು ಇವತ್ತು ತಿರಸ್ಕಾರ ಮಾಡಿದ್ದಾರೆ. ಇವತ್ತು ಜಯಚಂದ್ರ ಅವರು ಸುಮಾರು 8 ಜನ ಮುಖ್ಯಮಂತ್ರಿಗಳ ಜೊತೆ ಕೆಲಸ ಮಾಡಿ ಸುಮಾರು 78ನೇ ಇಸ್ವಿಯಿಂದಲೂ MLA ಆಗಿ ಅನೇಕ ಸರ್ಕಾರಕ್ಕೆ ಒಂದು ಹೆಸರನ್ನು ತರ್ತಕ್ಕಂಥ ಕೆಲಸವನ್ನು ಮತ್ತು ಪಕ್ಷಕ್ಕೆ ಹೆಸರು ತರ್ತಕ್ಕಂಥ ಕೆಲಸವನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಇವತ್ತು ಜಯಚಂದ್ರ ಅವರನ್ನು ಸಚಿವ ಸಂಪುಟದಲ್ಲಿ ಕೈಬಿಟ್ಟಿರ್ತಕ್ಕಂಥದ್ದು ಕುಂಚಿಟಿಗ ಜನಾಂಗಕ್ಕೆ ಒಂದು ಅವಮಾನ, ಅಗೌರವ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅವ್ರಿಗೊಂದು ಅವಕಾಶವನ್ನು, ನೀವು ಯಾವ್ದು ಕೊಡ್ತಿರೋ ಗೊತ್ತಿಲ್ಲ, ಒಂದು ಅವಕಾಶವನ್ನು ಕೊಟ್ಟು. ಹಿರಿಯ ಕಾಂಗ್ರೆಸ್ ನಾಯಕರು ಹಾಗೂ ನಿಷ್ಠಾವಂತ ಟಿಬಿ ಜಯಚಂದ್ರಗೆ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಸಚಿವ ಸ್ಥಾನ ನೀಡಬೇಕೆಂದು ಶಿರಾ ತಾಲೂಕಿನ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪರ್ವತಪ್ಪ ಒತ್ತಾಯಿಸಿದ್ದಾರೆ. ಕ್ಯಾಮರಾಮನ್ ಹರೀಶ್ ಜೊತೆ ಮಾರುತಿ ಪ್ರಸಾದ್, ಅಮೋಕ್ ಟಿವಿ, ತುಮಕೂರು. ಭರವಸೆ ನೀಡಿದ್ದ 5 ಗ್ಯಾರಂಟಿ ಯೋಜನೆ ಜಾರಿಗೆ ಸರ್ಕಾರ ಬದ್ಧ, ಆದರೆ ಬಿಜೆಪಿಯವರು ಮುಗ್ಧ ಜನರನ್ನ ಎತ್ತಿಕಟ್ಟುವುದು ಸರಿಯಲ್ಲ ಅಂತ ತುಮಕೂರಿನಲ್ಲಿ ನೂತನ ಸಹಕಾರ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಮೊದಲ ಬಾರಿಗೆ ತುಮಕೂರಿಗೆ ಆಗಮಿಸಿದ ಕೆಎನ್ ರಾಜಣ್ಣ ಅವರನ್ನ ಅವರ ಬೆಂಬಲಿಗರು ಅದ್ದೂರಿಯಾಗಿ ಸ್ವಾಗತಿಸಿ ಬರಮಾಡಿಕೊಂಡರು. ಕ್ಯಾತ್ಸಂದ್ರ ಟೋಲ್ ಬಳಿ ಕೆಎನ್ಆರ್ ಅವರನ್ನ ಸ್ವಾಗತಿಸಿದ ಸಾವಿರಾರು ಜನ ಕಾರ್ಯಕರ್ತರು ಅಲ್ಲಿಂದ ಜಿಲ್ಲಾ ಕಾಂಗ್ರೆಸ್ ಕಚೇರಿಯವರೆಗೆ ಬೈಕ್ ರ್ಯಾಲಿ ಮೂಲಕ ಕರೆತಂದರು. ಮೊದಲ ಬಾರಿಗೆ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ ಸಂದರ್ಭದಲ್ಲಿ ಕೆಎನ್ ರಾಜಣ್ಣ ಅಭಿಮಾನಿಗಳು ಪಟಾಕಿ ಸಿಡಿಸಿ ಸಿಹಿ ಹಂಚಿ ವಿಜಯೋತ್ಸವ ಆಚರಿಸಿ ಸಂಭ್ರಮಿಸಿದರು. ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಕೆಎನ್ ರಾಜಣ್ಣ, ಚುನಾವಣೆಯಲ್ಲಿ ನೀಡಿದ್ದ ಎಲ್ಲಾ ಭರವಸೆಗಳನ್ನು ಈಡೇರಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. 5 ಗ್ಯಾರಂಟಿ ಯೋಜನೆಗಳನ್ನು ಶೀಘ್ರವಾಗಿ ಜಾರಿಗೊಳಿಸುತ್ತೇವೆ. ಯೋಜನೆಯ ಸಾಧಬಾಧಕ ಪರಿಶೀಲಿಸಲು ಅರ್ಹ ಫಲಾನುಭವಿಗಳ ಆಯ್ಕೆಗೆ ಸಮಯಾವಕಾಶ ಬೇಕು. ಈ ಮಧ್ಯೆ ಬಿಜೆಪಿಯವರು ಮುಗ್ಧ ಜನರನ್ನ ಸರ್ಕಾರದ ವಿರುದ್ಧ ಎತ್ತಿಕಟ್ಟುತ್ತಿದ್ದಾರೆ ಎಂದು ಟೀಕಿಸಿದರು. ಆ ಗ್ಯಾರಂಟಿಯನ್ನ ನಾವು ನಿಜಕ್ಕೂ ಕೂಡ ಕಾರ್ಯಗತ ಮಾಡೇ ಇಟ್ಟೆವು. ಆದ್ರಿಂದ ಅದ್ರ ಬಗ್ಗೆ ಯಾವುದೇ ಅನುಮಾನ ಇಟ್ಕೋಬೇಕಾಗಿಲ್ಲ. 50,000 ಕೋಟಿ ಆಗಲಿ, 60,000 ಕೋಟಿ ಆಗಲಿ, ಅದಾಗಲೇ ನಿನ್ನೆ ದಿವಸ ಇನ್ಫಾರ್ಮಲ್ ಕ್ಯಾಬಿನೆಟ್ ಅಲ್ಲಿ ಕೂಡ ಅದ್ರ ಬಗ್ಗೆ ಪ್ರಸ್ತಾಪ ಆಗಿದೆ. ನಾವು ಅದಕ್ಕೆ ಬದ್ಧರಾಗಿದ್ದೇವೆ, ಅದನ್ನ ಜಾರಿ ಮಾಡೇ ಇಟ್ಟೇವೆ. ಯಾವತ್ತಿಂದ ಮಾಡ್ತೇನೆ ಅಂತ ಹೇಳಿದ್ರೆ ಮಾಡ್ತಕ್ಕಂಥದ್ದಕ್ಕೆ ಈಗ 2,000 ರೂಪಾಯಿ ನಾವು ಕೊಡ್ತೀವಿ ಹೆಣ್ಮಕ್ಳಿಗೆ ಅಂತ ಹೇಳಿದ್ರು. ಈಗ ಆ ಹೆಣ್ಮಕ್ಳು ಯಾರ್ಯಾರು ಅರ್ಹತೆ ಬರ್ತಾರೆ ಅವ್ರಿಗೆ ಈಗಾಗಲೇ 1,800 ರೂಪಾಯಿಗೂ ಪೆನ್ಷನ್ ಕೂಡ ಕೆಲವರಿಗೆ ಬರ್ತಾ ಇತ್ತು. ಆಮೇಲೆ 2,000 ರೂಪಾಯಿ ಅರ್ಹತೆ ಇರೋರು ಯಾರ್ಯಾರಿದ್ದಾರೆ, ಮನೆ ಯಜಮಾನಿ ಅವ್ರು ಯಾರಿದ್ದಾರೆ ಅಂತ ಗುರುತಿಸ್ಬೇಕು. ಅದರಿಂದ ಅದೆಲ್ಲ ಯಾರು ಅರ್ಹರಿದ್ದಾರೆ, ಅರ್ಹರಿಗೆ ಈ ಒಂದು ಸೌಲಭ್ಯಗಳು ದೊರಕಬೇಕು. ಹೊರತು ಅರ್ಹರ ಹೆಸರಿನಲ್ಲಿ ಬೇರೆಯವರು ಅದನ್ನು ದುರುಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಅವಕಾಶ ಕೊಡಬಾರ್ದು ಅಂತಕ್ಕಂಥ ದೃಷ್ಟಿಯಿಂದ ಆ ಒಂದು ಕಾರ್ಯಕ್ರಮ ಇನ್ನು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಗೌಡ, ವಿಧಾನ ಪರಿಷತ್ ಸದಸ್ಯ ಆರ್ ರಾಜೇಂದ್ರ, ಮಾಜಿ ಶಾಸಕರಾದ ಕೆಎಚ್ ನಿಂಗಪ್ಪ, ಲಕ್ಕಪ್ಪ ಇತರರು ಹಾಜರಿದ್ದರು. ಕ್ಯಾಮರಾಮನ್ ಅಂಜನ್ ಜೊತೆ ಮಣ್ಣೇರಾಜು, ಅಮೋಕ್ ಟಿವಿ, ತುಮಕೂರು. ಇದು ಇವರೆಗಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.